ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದಲ್ಲಿ ನಿನ್ನೆ ಧಾರಾಕಾರ ಮಳೆಯಿಂದ ಕಾರಣದಾಗಿ ಮನೆಯಲ್ಲಿ ನೀರು ಕಾರಣ 2019-22 ಪೂರ್ವ ಗ್ರಸ್ತ ಮನೆಗಳು ಬಿದ್ದು ಹೋಗಿದ್ದವು. ಆ ಸಂತ್ರಸ್ತರ ಕುಟುಂಬಸ್ಥರು ಅಲ್ಪ ಸ್ವಲ್ಪ ಪತ್ರೆ ಶೆಡ್ಡುಗಳನ್ನು ಹಾಕಿಕೊಂಡು ನಿಂತಿದ್ದರು. ನಿನ್ನೆ ನಡೆದ ಧಾರಾಕಾರ ಮಳೆಯಿಂದ ಆ ಶೆಡ್ಡುಗಳಲ್ಲಿ ನೀರು ಹೊಕ್ಕಿರುವ ಕಾರಣ ಜನರು ನಿಲ್ಲಲು ಸ್ಥಳವಿಲ್ಲದೆ ಅತಂತ್ರವರಾಗಿದ್ದಾರೆ. ಇನ್ನು ಬಹಳಷ್ಟು ಸಲ ತಹಸೀಲ್ದಾರ್ ಆಫೀಸ್ಗೆ, ಎಸಿ ಆಫೀಸ್ಗೆ ಮನೆಗಳಿಗಾಗಿ ಓಡಾಡಿದರೂ ಇನ್ನೂವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ಕಣ್ಣು ಮುಚ್ಚಿ ಕುಳಿತಿರುವ ಈ ನಮ್ಮ ಸರ್ಕಾರ ಮತ್ತು ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಈ ಸಂತ್ರಸ್ತರ ಕುಟುಂಬಗಳ ಕಡೆಗೆ ನೋಡಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಜನರು ಮರು ಉತ್ತರ ಕೊಡುತ್ತಾರೆ. ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.